ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವಿರೋದು ಬಿ ಟಿ ಎಂ ಸೆಕೆಂಡ್ ಸ್ಟೇಜ್ ಮೈಕ್ರೋಲೇಔಟ್ ಅಲ್ಲಿ. ಇವತ್ತು ನಾವು ನಿಂತಿರೋ ಜಾಗ ನೀವು ನೋಡ್ತಾ ಇರ್ಬೋದು, ಇದೊಂದು ಮೊಬೈಲ್ ಅಂಗಡಿ. ಓಕೆ, ಮೊಬೈಲ್ ಅಂಗಡಿ ಅಂತ ಅನ್ಸೋದು ಏನಿದು ಡಿಫ್ರೆನ್ಸ್ ಅಂತ ಅನ್ಸ್ಬೋದು, ಎಲ್ಲ ಕಡೆ ಮೊಬೈಲ್ ಅಂಗಡಿ ಇದ್ದೇ ಇರುತ್ತೆ. ಇದು ಸ್ಪೆಷಾಲಿಟಿ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ ಬನ್ನಿ ಹೋಗೋಣ ಒಳಗಡೆ ಏನು ಅಂತ. ಆಕ್ಚುಲಿ ಮೊಬೈಲ್ ಅಂಗಡಿ ಹೆಸರು ಕ್ಯಾಶಿಫೈ ಅಂತ. ಇಲ್ಲಿ ಬಂದ್ಬಿಟ್ಟು ಮೊಬೈಲ್ ಸರ್ವಿಸ್ ಪ್ಲಸ್ ಮೊಬೈಲ್ ಸೇಲ್ ಇರುತ್ತೆ. ನಿಮ್ಗೆ ಅನ್ಸ್ಬೋದು ಎಲ್ಲ ಕಡೆ ಇದ್ದೇ ಇರುತ್ತೆ, ಕಾಮನ್ ಆಗಿ ಮೊಬೈಲ್ ಸೇಲ್ ಮೊಬೈಲ್ ಸರ್ವಿಸ್ ಎಲ್ಲ ಕಡೆ ಇದ್ದೇ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಬಟ್ ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದ್ರೆ, ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಇಲ್ಲಿ ಸೇಲ್ ಮಾಡ್ತಾರೆ ವಿತ್ 6 ಮಂತ್ಸ್ ಗ್ಯಾರಂಟಿ. ನೀವು ನೋಡ್ತಾ ಇರ್ಬೋದು ನಾನಿವಾಗ ಇರೋದು ಕ್ಯಾಶಿಫೈನ ಅಂಗಡಿ ಒಳಗಡೆ. ನಮ್ಮ ಜೊತೆ ಇದ್ದಾರೆ ಸ್ಟೋರ್ ಮ್ಯಾನೇಜರ್ ಅವರು. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾವರ್ ಖಾನ್ ನನ್ನ ಹೆಸರು ಸರ್. ಓಕೆ ಸರ್, ಏನು ಒಂದು ಸ್ಪೆಷಾಲಿಟಿ ನಿಮ್ಮಲ್ಲಿ? ಸರ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಕ್ಯಾಶಿಫೈ ಬಂದ್ಬಿಟ್ಟು ರೀಫರ್ಬಿಶ್ಮೆಂಟ್ ಸೆಲ್ ಮಾಡೋದು. 6 ಮಂತ್ಸ್ ವಾರಂಟಿ ಯಾರೂ ಕೊಡಲ್ಲ ನಿಮಗೆ. ಸೆಕೆಂಡ್ ಫೋನ್ಗೆ ಯಾರು ವಾರಂಟಿ ಕೊಡಲ್ಲ, ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ 6 ಮಂತ್ಸ್ ವಾರಂಟಿ ಬರುತ್ತೆ. 30 ಡೇಸ್ ರಿಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ. ಎಲ್ಲ ಬ್ರ್ಯಾಂಡ್ಸ್ ಇದೆ ನಮ್ಮ ಹತ್ರ. 5,000 ತೊಗೊಂಡು 5,000 ಸ್ಟಾರ್ಟಿಂಗ್ ಫೋನು, 5,000 ತೊಗೊಂಡು 1.5 ಲಕ್ಷ ತನಕ ಫೋನ್ ಸಿಗುತ್ತೆ. ಎಲ್ಲದಕ್ಕೂ 6 ಮಂತ್ಸ್ ವಾರಂಟಿ ವಿತ್ 30 ಡೇಸ್ ರಿಪ್ಲೇಸ್ಮೆಂಟ್ ಬರುತ್ತೆ, ವಿತ್ ಬಾಕ್ಸು ಕಂಡೀಷನ್ನು ಬ್ರ್ಯಾಂಡ್ ನ್ಯೂ ಇರುತ್ತೆ ಪೀಸಸ್ ಎಲ್ಲ. ಸೆಕೆಂಡ್ಸ್ ಫೋನ್ ಅಂದರೆ ನಮಗೆ ಲೆಸ್ ಯೂಸ್ ಫೋನ್ಸು ಅಮೆಝಾನು ಫ್ಲಿಪ್ಕಾರ್ಟಿಂದ ಸ್ಟಾಕ್ ಬರುತ್ತೆ. ಡ್ಯಾಮೇಜ್ ಫೋನ್ಸ್ ಯಾವುದಕ್ಕೂ ಕಾರಣಕ್ಕೆ ನಾವು ಸೇಲ್ ಮಾಡಲ್ಲ. ಎಲ್ಲ ಕಂಡೀಷನ್ ಬರೋದು ಎ ಗ್ರೇಡ್ ಕಂಡೀಷನ್ಸ್ ಇರುತ್ತೆ. ಅದಕ್ಕೆ ನಾವು ಫೋನ್ ಕಂಡೀಷನ್ ನೋಡಿ ನಿಮಗೆ 6 ಮಂತ್ಸ್ ವಾರಂಟಿ ಕೊಡ್ತೀವಿ. ಫೋನ್ ಏನು ಪ್ರಾಬ್ಲಮ್ ಬರಲ್ಲ 100%. ಅದಕ್ಕೆ 6 ಮಂತ್ಸ್ ವಾರಂಟಿ ಕೊಡ್ತಾ ಎಲ್ಲ ಎ ಗ್ರೇಡ್ ಸ್ಟಾಕ್ ಬರುತ್ತೆ. ಲೆಸ್ ಯೂಸ್ ಅಂದರೆ 1 ವೀಕ್ ಯೂಸ್ ಇರುತ್ತೆ, 1 ವಾರ ಯೂಸ್ ಇರುತ್ತೆ. ಕಸ್ಟಮರ್ಸ್ ಅಪ್ಗ್ರೇಡ್ ಮಾಡಿರ್ತಾರೆ, ಕಲರ್ಗೋಸ್ಕರ ಬೇರೆ ಫೋನ್ ತೊಗೊಂಡಿರ್ತಾರೆ. ಅದು ಎಲ್ಲ ನಮಗೆ ಅಮೆಝಾನ್ ಫ್ಲಿಪ್ಕಾರ್ಟಿಂದ ಸ್ಟಾಕ್ ಬರುತ್ತೆ. ಇನ್ನೊಂದು ಕಸ್ಟಮರ್ ಬಂದಿದ್ದು ಸೆಕೆಂಡ್ ಫೋನ್ ಸೇಲು ಮಾಡ್ತಾರೆ, ಎಮರ್ಜೆನ್ಸಿ ದುಡ್ಡುಗೋಸ್ಕರ ಸೇಲ್ ಮಾಡಿರ್ತಾರೆ. ಆ ಫೋನ್ಸು ನಾವು ಸೆಕೆಂಡ್ ಬೇರೆ ಕಸ್ಟಮರ್ಸ್ಗೆ ಸೇಲ್ ಮಾಡ್ತೀವಿ ವಿತ್ 6 ಮಂತ್ಸ್ ವಾರಂಟಿ. ಲೆಸ್ ಯೂಸ್ ಫೋನ್ಸ್ ಬರುತ್ತೆ ವಿತ್ 6 ಮಂತ್ಸ್ ವಾರಂಟಿ ಬರುತ್ತೆ ಎಲ್ಲ ಫೋನ್. ಏನು ಪ್ರಾಬ್ಲಮ್ 100% ಏನು ಬರಲ್ಲ. ಜೆನ್ಯೂನ್ ಪ್ರಾಡಕ್ಟ್ ಸೇಲ್ ಮಾಡೋದು. ಟೋಟಲ್ ಕರ್ನಾಟಕ ಬಂದ್ಬಿಟ್ಟು 17 ಇದೆ, ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು 44 ಸ್ಟೋರ್ಸ್ ಇದೆ ಟೋಟಲ್. ಇದು ಬಂದ್ಬಿಟ್ಟು ಬಿ ಟಿ ಎಮ್ ಬಂದ್ಬಿಟ್ಟು ಫಸ್ಟ್ ಸ್ಟೋರು ಬ್ಯಾಂಗ್ಳೂರಿಗೆ ಓಪನ್ ಆಗಿರೋದು. ಇದು ಬಂದ್ಬಿಟ್ಟು ಬಿ ಟಿ ಎಮ್ ಸೆಕೆಂಡ್ ಸ್ಟೇಜ್ ಬರುತ್ತೆ. ಜಾಸ್ತಿ ನಿಮಗೆ ಸ್ಟಾಕ್ ಸಿಗೋದು ಬಿ ಟಿ ಎಮ್ ಸ್ಟೋರ್ನಲ್ಲೇ, ಏನಕ್ಕಂದ್ರೆ ಇದು ಫಸ್ಟ್ ಸ್ಟೋರು ಬ್ಯಾಂಗ್ಳೂರಿಗೆ ಓಪನ್ ಆಗಿರೋದು. ಅದಕ್ಕೆ ಎಲ್ಲ ನಿಮಗೆ ಎಂಐಯಿಂದ ತೊಗೊಂಡು ಐಫೋನು, ಓಪೋ, ವಿವೋ, ರಿಯಲ್ಮಿ, ಆಸೂಸು ಎಲ್ಲ ಬ್ರ್ಯಾಂಡ್ ನಿಮಗೆ ಸಿಗುತ್ತೆ ಸ್ಟಾಕು. ಬಟ್ ಆ ಥರ ನಾವು ಸೆಲ್ ಮಾಡೋ, ಅದಕ್ಕೆ ನಾವು 6 ಮಂತ್ಸ್ ವಾರಂಟಿ ಕೊಟ್ಟಿರ್ತೀವಿ ಕಸ್ಟಮರ್ದು. ನಮ್ದು ಲೋಕಲ್ ಸ್ಟೋರ್ ಇದ್ರೆ ಏನು ಹೇಳ್ಬೋದು, ಬಟ್ ಇದು ಬಂದ್ಬಿಟ್ಟು ಕಂಪ್ನಿ, ಏನಾದರೂ ಪ್ರಾಬ್ಲಮ್ ಅಂದರೆ ನೀವು ಡೈರೆಕ್ಟ್ ಆಗಿ ಕಂಪ್ನಿಗೆ ಫೇಸ್ ಮಾಡ್ಬೋದು. ಪ್ರಾಬ್ಲಮ್ ಬಂದರೆ ತೊಗೊಂಡು ಬರ್ಬೋದು, ಆ ಥರ ಏನಿಲ್ಲ. 6 ಮಂತ್ಸೇ ವಾರಂಟಿ, ಆದಮೇಲೆ ನಾವು ತೊಗೊಳಲ್ಲ ಅಂತ ನಾನು ಯಾವ ಕಸ್ಟಮರ್ಗೂ ಹೇಳಲ್ಲ. 6 ಮಂತ್ಸ್ ಆಸ್ ಪರ್ ಕಂಪ್ನಿ ರೂಲ್ಸ್ ಪ್ರಕಾರ ನಾವು 6 ಮಂತ್ಸ್ ಹೇಳಿರ್ತೀವಿ. ಕಸ್ಟಮರ್ ಆದರೆ ಮೇನರ್ ಏನೋ ಪ್ರಾಬ್ಲಮ್ ಅಂದರೆ ಸ್ಟೋರ್ಗೆ ವಿಸಿಟ್ ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ. ಚೆಕ್ ಮಾಡ್ತೀವಿ, ಅಥವಾ ಏನಾದರೂ ಪಾರ್ಟ್ ಏನಾದರೂ ಹೋಗಿರೋ ಪಾರ್ಟ್ ಏನಿದೆ ಅದು ರಿಪ್ಲೇಸ್ಮೆಂಟ್ ಆಗುತ್ತೆ. ಅದು ಪಾರ್ಟ್ ಪ್ರೈಸ್ ಚಾರ್ಜಸ್ ಇರುತ್ತೆ ಅಷ್ಟೇ. ಸರ್ವಿಸ್ ಬಂದ್ಬಿಟ್ಟು ನೀವು ಎಲ್ಲ ಕಡೆ ಸರ್ವಿಸ್ಗೆ ಯಾರು 6 ಮಂತ್ಸ್ ವಾರಂಟಿ ಕೊಡಲ್ಲ ಸರ್. ಫಸ್ಟ್ ಏನಂದ್ರೆ ಇಲ್ಲಿ 6 ಮಂತ್ಸ್ ವಾರಂಟಿ ನಿಮಗೆ ಎಲ್ಲ ಮಾಡೆಲ್ಗೂ 6 ಮಂತ್ಸ್ ವಾರಂಟಿ ಇದೆ. ಸ್ಕ್ರೀನ್ ರಿಪೇರ್ ಆಗಲಿ, ಬ್ಯಾಟ್ರಿ ಆಗಲಿ, ರಿಸೀವ್ ಎಲ್ಲ ವೆರೈಟಿ ಒಂದು ಸ್ಕ್ರೀನ್ ನಿಮಗೆ 6 ಮಂತ್ಸ್ ವಾರಂಟಿ ಸಿಗುತ್ತೆ. ಮೇನ್ ಕಾನ್ಸೆಪ್ಟ್ ಏನಂದರೆ ಎಲ್ಲರೂ ನೀವು ಲೋಕಲ್ ರಿಪೇರ್ ಕೊಡ್ತೀರಾ ಅಂದರೆ ಯಾರೂ ವಾರಂಟಿ ಕೊಡಲ್ಲ ಸ್ಕ್ರೀನ್ಗೆ. ಇಲ್ಲಿ ನಿಮಗೆ 6 ಮಂತ್ಸ್ ವಾರಂಟಿ ಬರುತ್ತೆ, 6 ಮಂತ್ಸ್ ವಾರಂಟಿ. ಯಾವ್ದಾದ್ರು ಸ್ಕ್ರೀನ್ ರಿಪ್ಲೇಸ್ ಮಾಡಿ ಕಸ್ಟಮರ್ಗೆ 6 ಮಂತ್ಸ್ ವಾರಂಟಿ. ಫೋನ್ಗೂ ಕೊಡ್ತೀವಿ, ಮೊಬೈಲ್ ಸರ್ವಿಸ್ ಮಾಡಿದ್ರು 6 ಮಂತ್ಸ್ ವಾರಂಟಿ ಕೊಡ್ತೀವಿ. ಇನ್ನೊಂದು ಏನಂದರೆ ಎಲ್ಲ ಬ್ರ್ಯಾಂಡ್ಸ್ ಯಾವ್ಯಾವ ಮಾಡಲ್, ಸ್ಯಾಮ್ಸಂಗ್ ಎಲ್ಲ ಬ್ರ್ಯಾಂಡ್ಸ್ ನೀವು ನಮ್ಮ ಹತ್ರ ಮೊಬೈಲ್ ಸರ್ವಿಸ್ ಅವೈಲೇಬಲ್ ಇದೆ. ಇನ್ನೊಂದು ಸ್ವಲ್ಪ ಮೊಬೈಲ್ ಸರ್ವಿಸ್ ಡೆಡ್ ಆಗಿರುತ್ತೆ, ಅದು ಯಾರೂ ಮಾಡಲ್ಲ. ಬಟ್ ಇಲ್ಲೂ ನಿಮಗೆ ಡೆಡ್ ಫೋನ್ಸು ಎಲ್ಲ ವೆರೈಟಿ ಫೋನ್ಸು ನಿಮಗೆ ರಿಪೇರೇಬಲ್ ಇರುತ್ತೆ. ಒನ್ ಡೇ ಸ್ಕ್ರೀನ್ ಚೇಂಜ್ ಅಂದರೆ ಹಾಫ್ ಆನ್ ಅವರ್ನಲ್ಲಿ ಆಗುತ್ತೆ ಸರ್. ಕಸ್ಟಮರ್ ಡೈಲಿ ಇಲ್ಲೇ ಬರ್ಬೋದು, ಇಲ್ಲೇ ಮುಂದೆನೇ ಕುತ್ಕೊಂಡು ರಿಪ್ಲೇ ಆ ಥರ ಇಲ್ಲ. ನಾಳೆ ಬನ್ನಿ, ನಾಳೆ ಬನ್ನಿ ಆ ಥರ ಇಲ್ಲ. ಸ್ಪಾಟ್ನಲ್ಲಿ ನಿಮಗೆ ವಿತಿನ್ 45 ಮಿನಿಟ್ಸ್ನಲ್ಲಿ ಟೈಮ್ ತೊಗೊಂತೀವಿ, ಕಸ್ಟಮರ್ಗೆ ಮುಂದೆನೇ ರೆಡಿ ಮಾಡಿಕೊಡ್ತೀವಿ. ಅದು ವಿತ್ ಬಿಲ್ ಬರುತ್ತೆ ಜೆನ್ಯೂನು, ವಿತ್ 6 ಮಂತ್ಸ್ ವಾರಂಟಿ ಬರುತ್ತೆ ಸ್ಕ್ರೀನ್ಗೂ. ಹೊಸ ಫೋನ್ಗೆ ಇವಾಗ ನೋಡಿ ಎಕ್ಸಾಂಪಲ್ ಬರ್ತೀನಿ ನಿಮಗೆ, 1+70 ಇದೆ. ಇದು ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ವ್ಯಾಲ್ಯೂ 35,000, ನಮ್ಮ ಹತ್ರ ಬಂದ್ಬಿಟ್ಟು 26,000 ಆಗುತ್ತೆ. ಬ್ರ್ಯಾಂಡ್ ನ್ಯೂ ಪೀಸು, ಏನು ಒಂದು ಸ್ಕ್ರಾಚ್ ಇಲ್ಲ, ಒಂದು ಸಿಂಗಲ್ ಏನಿಲ್ಲ. ಇದಕ್ಕೂ ನಿಮಗೆ ಏನಂದ್ರೆ 6 ಮಂತ್ಸ್ ವಾರಂಟಿ ಬರ್ತಾ ಇರುತ್ತೆ. ಇದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 1 ಲಕ್ಷ ಲಾಂಚ್ ಆಗಿದ್ದು, ಇವಾಗ ಇದು ಪ್ರೈಸ್ ಬಂದ್ಬಿಟ್ಟು 30,000 ಇದೆ. ಐಫೋನ್ ಎಕ್ಸ್ 64 GB ಸಿಗುತ್ತೆ. ಇನ್ನೊಂದು ನೀವು ಅಪ್ಗ್ರೇಡ್ ಮಾಡ್ತಾರಂದ್ರೆ iPhone 11, ಇದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 50,000 ಇದೆ. ನಮ್ಮ ಹತ್ರ ಬಂದ್ಬಿಟ್ಟು ಬರೀ 42,000 ಸಿಗುತ್ತೆ iPhone 11. ಇನ್ನೊಂದು iPhone 7 Plus, ಮೋಸ್ಟ್ ಡಿಮ್ಯಾಂಡ್ ಫೋನ್ ಇದು. ಏನಾಗ್ತದೆ, ಕಸ್ಟಮರ್ಸ್ ಎಲ್ಲ ಸ್ಕ್ರೀನ್ ದೊಡ್ಡದು ಬೇಕು ಅಂತ ಇದು ಮಾಡಿದಾರೆ. iPhone 7 Plus 120 GB ಬರೀ 22,000 ಸಿಗುತ್ತೆ.
ಇನ್ನೊಂದು ಬಂದ್ಬಿಟ್ಟು ಐಫೋನ್ 7 14,500 ಲೆಸ್ಟ್ ಚೀಪೆಸ್ಟ್ ಫೋನು ನಿಮ್ಗೆ 14,500 ಐಫೋನ್ ಸಿಗ್ತಾ ಇದೆ. ಆಕ್ಚುಲಿ ಎಷ್ಟು ದಿನ ಯೂಸ್ ಆಗಿರೋ ಮೊಬೈಲ್ ಸಿಗುತ್ತೆ? ಲೆಸ್ ಯೂಸ್ ಇರುತ್ತೆ ಸರ್. ಇದಕ್ಕೆ ಯಾರು ತಗೊಳ್ಳಿ ಕಸ್ಟಮರು ನಮ್ ಕಡೆಯಿಂದ ವ್ಯಾರಂಟಿ ಕೊಟ್ಟಿರ್ತೀವಿ. ವ್ಯಾರಂಟಿ ಮೇಲೆ ಇವಾಗ ಕಸ್ಟಮರ್ ಇವಾಗ ತಂದ್ರೆ ಇವತ್ತು ತಾನೇ ವ್ಯಾರಂಟಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಇವಾಗ ಜಾಸ್ತಿ ಕಸ್ಟಮರ್ಸ್ ಏನಂದ್ರೆ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ತಾರೆ. ಬೇರೆ ಆನ್ಲೈನ್ ಕ್ಲಾಸಸ್ಗೆ ನಿಮಗೆ ಬೇಜಾರು ಸ್ಟಾರ್ಟ್ ಆಗುತ್ತೆ. 4,000 ನಿಮ್ಮ ಆನ್ಲೈನ್ ಕ್ಲಾಸಸ್ ಫೋನ್ ಸ್ಟಾರ್ಟಿಂಗ್ ಇದೆ. ಇದು ಬಂದ್ಬಿಟ್ಟು 4,500. ಇನ್ನೊಂದು ಸ್ವಲ್ಪ ಹೈ ರೇಟ್ ಹೋಗ್ತಿರೋ ಅಂದ್ರೆ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 14,000 ನೋಟ್ 7 ಪ್ರೋ. ನಮ್ಮ ಹತ್ರ ಬರೀ 8,000 ಸಿಗುತ್ತೆ. 4 GB ರ್ಯಾಮ್, 64 GB ನ್ಯೂ ಫೋನ್ ಅಟ್ ಲೆಸ್ ಪ್ರೈಸ್ ವಿತ್ ಜಿರೇನ್ ಬರುತ್ತೆ ಬಾಕ್ಸ್. ಇನ್ನೊಂದು ಏನಂದ್ರೆ ಬೇರೆ ಸೆಕೆಂಡ್ ಫೋನ್ಸ್ ನಿಮ್ ತಗೊಂಡ್ರೆ ಬಾಕ್ಸ್ ಬರಲ್ಲ. ಇನ್ನೊಂದು ಏನಂದ್ರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಬಾಕ್ಸ್ ಬರುತ್ತೆ. ಕ್ಯಾಶಿಫೈಡ್ ಫೋನ್ ಪ್ರೋ ರಿಪೇರ್ ಬಿಟ್ ಫೋನ್ ವಿತ್ 6 months ವಾರಂಟಿ. ಬಾಕ್ಸ್ ನಲ್ಲಿ ನಿಮಗೆ 32 points ಫೋನ್ ಚೆಕ್ ಆಗಿರುತ್ತೆ, ಏನಾದ್ರು ಪ್ರಾಬ್ಲಮ್ ಇರಲಿ ಏನಾದ್ರೂ ಇರಲಿ. ಇನ್ನೊಂದು ಬಾಕ್ಸ್ ನಲ್ಲಿ ನಿಮಗೆ ಚಾರ್ಜರ್ ಬರುತ್ತೆ, ವಾರಂಟಿ ಕಾರ್ಡ್ ಬರುತ್ತೆ. ಇನ್ನೊಂದು ಏನಂದ್ರೆ ಕಸ್ಟಮರು ಇಲ್ಲ ಬಾರೆ ಪ್ರಾಬ್ಲಮ್ ಏನಾದ್ರು ಬರೋ ಇಲ್ಲಿ ಬರ್ಬೇಕಂತಾನು ಏನಿಲ್ಲ, ಆನ್ಲೈನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ವಾರಂಟಿ ಕಾರ್ಡ್ ಇಲ್ಲ ನೀವು ವಾಟ್ಸಪ್ ಮಾಡಿದ್ರೆ ಹುಡುಗ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡ್ಬಿಟ್ಟು ಹೋಗ್ತಾನೆ. ಇದು ನೀವು ಈ ಫೆಸಿಲಿಟಿ ನಿಮ್ಗೆ ಹೊಸ ಫೋನ್ಗೂ ಇಲ್ಲ. ಮೊಬೈಲ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮೊಬೈಲ್ ಎಕ್ಸ್ಚೇಂಜ್ ಇದೆ. ಮೊಬೈಲ್ ಎಕ್ಸ್ಚೇಂಜ್ ಮಾಡಿ ಕಸ್ಟಮರ್ ಅಪ್ಗ್ರೇಡ್ ಮಾಡ್ಬೋದು, ಬೇರೆ ಫೋನು ತಗೋಬಹುದು. ಆಪ್ಷನ್ಸ್ ಇದೆ. ಇನ್ನೊಂದು ಏನಂದ್ರೆ ಸ್ಯಾಮ್ಸಂಗ್ ಹೋಗ್ತಿರೋ ನಿಮ್ಗೆ ನೋಟ್ ನಿಂದೆ ಫ್ಲಾಗ್ಶಿಪ್ ಮಾಡಲ್ ಇದು ಲಾಂಚ್ ಆಗಿದೆ 85,000. ಇದು ನಮ್ಮ ಹತ್ರ ಬಂದ್ಬಿಟ್ಟು 22,000 ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ವಿತ್ ಪೆನ್ ಬರುತ್ತೆ, ಎಸ್ ಪೆನ್ನು, ಸ್ಯಾಮ್ಸಂಗ್ ನೋಟ್ 9 ಡ್ಯುವೆಲ್ ಕ್ಯಾಮ್ರಾ, ಫುಲ್ ಸ್ಕ್ರೀನ್ ಬರುತ್ತೆ ಡಿಸ್ಪ್ಲೇ. ಅಂಡ್ ಇನ್ನೊಂದು ಏನಂದ್ರೆ ನಿಮಗೆ ಎಲ್ಲ ಮಾಡೆಲ್ಸ್ ಇದೆ ಸರ್. ಐಫೋನ್ 8 ಬರೀ 20,000 ಸಿಗುತ್ತೆ, 64 GB. ಅಂಡ್ ಇನ್ನೊಂದು ಸ್ಯಾಮ್ಸಂಗ್ S9 Plus, ಇದು ಬಂದ್ಬಿಟ್ಟು ನಿಮಗೆ 19,500 ಆಗುತ್ತೆ. ಎಚ್ ಡಿಸ್ಪ್ಲೇ ಬರೀ ಡಿಸ್ಪ್ಲೇ ಕಾಸ್ಟ್ 21,000 ಏನಾದರೂ ಡ್ಯಾಮೇಜ್ ಆದರೆ, ಬಟ್ ನಿಮ್ಗೆ ಆ ಪ್ರೈಸ್ ಫೋನೇ ಸಿಗ್ತಾ ಇದೆ ಸ್ಯಾಮ್ಸಂಗ್ S9 Plus. ಅಂಡ್ ಇನ್ನೊಂದು ನೋಡ್ತೀರಾ ಅಂದರೆ 1 Plus Nord, ಜಾಸ್ತಿ ಡಿಮ್ಯಾಂಡ್ ಇರೋದೇ ನಾಡು. ಇದು ಬಂದ್ಬಿಟ್ಟು ನಿಮಗೆ 22,000 ಸಿಗುತ್ತೆ, 8 GB, 128 GB, ಬ್ರ್ಯಾಂಡ್ ನ್ಯೂ ಪೀಸು, ನಾಟ್ ಇವನ್ ಸಿಂಗಲ್ ಸ್ಕ್ರೀನ್, ಮಿಡ್ ಕಂಡೀಷನ್ ಇರುತ್ತೆ. How much can customer trust to Cashify? Customer can trust 100 times to 200 times, because it's a brand. Customer online ಬೇಕಾದ್ರು ಆರ್ಡರ್ ಪ್ಲೇಸ್ ಮಾಡ್ಬೋದು, ಸ್ಟೋರ್ ಬೇಕಾದ್ರು ವಿಸಿಟ್ ಮಾಡ್ಬೋದು. ನಾನು ಇವಾಗ ಇದು ಗ್ಯಾರಂಟಿ ಅಂತಂದ್ರೆ ಬಿಕಾಸ್ ಆಫ್ ಟ್ರಸ್ಟ್ ಆಫ್ ಬ್ರ್ಯಾಂಡ್ ಅಷ್ಟೇ. ಜಾಸ್ತಿ ಪ್ರಿಫರ್ ಅಂದರೆ ಆನ್ಲೈನ್ ಕ್ಲಾಸಸ್ಗೆ ಹೊಸ ತೊಗೊಂತಾರೆ ಜನ, ಬಟ್ ಇಲ್ಲಿ ನೀವು ಹೊಸ ಸ್ಪೆಂಡ್ ಮಾಡೋದಂದ್ರೆ ಸೆಕೆಂಡ್ ಹ್ಯಾಂಡ್ ತೊಗೋಬೋದು ಆನ್ಲೈನ್ ಕ್ಲಾಸಸ್ಗೆ. ಪ್ರೈಸು ಸೇಮ್ ವ್ಯಾರಂಟಿ ಬರುತ್ತೆ, 6 months ವ್ಯಾರಂಟಿ ಇಲ್ಲೂ ಸಿಗುತ್ತೆ ನಿಮ್ಗೆ, ವ್ಯಾರಂಟಿ ಏನು ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ಏನಾದರೂ ನೀವು ನ್ಯೂಸ್ ಈ ಚಾನಲ್ ನೋಡ್ಕೊಂಡು ಮರೇ ಕಸ್ಟಮರ್ಗೆ 1,000 rupees ಫ್ಲಾಟ್ ಡಿಸ್ಕೌಂಟ್ ಮಾಡ್ಬೋದು. ಆಪಲ್ ಡಿವೈಸಸ್ಗೆ ಆಪಲ್ ಡಿವೈಸಸ್ಗೆ 1,000 rupees ಫ್ಲಾಟ್ ಡಿಸ್ಕೌಂಟು. ಇನ್ನೊಂದು ನಾರ್ಮಲ್ ಬೇಸಿಕ್ ಫೋನ್ಸ್ ಹೋಗ್ತೀರ ಅಂದರೆ 10,000 ಒಳಗಡೆ ಆದರೆ 500 rupees ಫ್ಲಾಟ್ ಡಿಸ್ಕೌಂಟ್. ಇವಾಗ ಸಪೋಸ್ ನಿಮ್ದೇ ಫೋನ್ ಸೇಲ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಕ್ಯಾಶಿಪ್ ಆ್ಯಪ್ ಇನ್ಸ್ಟಾಲ್ ಮಾಡಿಬಿಟ್ಟು ಸೆಲ್ ಯುವರ್ ಫೋನ್ ಇದು ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಸಪೋಸ್ ಇವಾಗ ನೋಡಿ ನಂದೇ 1 Plus 6 ಇದೆ, ನಾನು ಡೈರೆಕ್ಟ್ ಸೈಟ್ನಲ್ಲೇ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಮಾಡೆಲ್ ಕೇಳುತ್ತೆ, GB ಕೇಳುತ್ತೆ, 13,000 ಗೆಟ್ ಅಪ್ಟು ಅಂತ ತೋರಿಸ್ತದೆ. ಇವೆಲ್ಲ ಕಂಡೀಷನ್ ಏನೇನು ಪ್ರಾಬ್ಲಮ್ ಇದೆ, ಇವಾಗ ಏನಾದರೂ ಡಿಸ್ಪ್ಲೇ ಗಿಸ್ಪ್ಲೇ ಕ್ರ್ಯಾಕ್ ಇದೆ ಕ್ರ್ಯಾಕ್ ಅಂತಲೂ ಆಗ್ಬೋದು. ಏನೂ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಡಿಸ್ಪ್ಲೇನ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರಾಬ್ಲಮ್ ಅಂತ ಆಗ್ಬೋದು, ಪ್ರಾಬ್ಲಮ್ ಇಲ್ಲ ಅಂದರೆ ಇದು ಮಾಡ್ಬೋದು. ಬಾಕ್ಸು, ಬಿಲ್ಲು, ಚಾರ್ಜರ್ ಅಂತ ಕೇಳಿದೆ. ಇನ್ನೊಂದು ಏನಂದರೆ ನೀವು ಎಕ್ಸ್ಚೇಂಜ್ ತೊಗೊಂಡ್ರು ಆಧಾರ್ ಕಾರ್ಡು ಕಂಪಲ್ಸರಿ ಮೊಬೈಲ್ಗೆ ಲಿಂಕ್ ಆಗಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಾವು ತೊಗೊಳಲ್ಲ ಎಕ್ಸ್ಚೇಂಜು. ಬಾಕ್ಸು, ಬಿಲ್ಲು, ಬಿಲ್ ಇಲ್ಲಾಂದರೆ ಬಾಕ್ಸು ಎರಡಿನಲ್ಲಿ ಬಂದಬೇಕು. ಇವೆಲ್ಲ ಕಲ್ತಾನ ಫೋನ್ಸ್ ನಾವು ಸೇಲ್ ಮಾಡ್ತೇವೆ. ಬಾಕ್ಸ್ ಬಿಲ್ ಅಂದರೆ ನಾವು ಫೋನ್ಗಳು ಎಕ್ಸ್ಚೇಂಜ್ ತೊಗೊಳೋದೇ ಇಲ್ಲ. ಇನ್ನೊಂದು ಕಸ್ಟಮರ್ಗೆ ವಿತೌಟ್ ಬಾಕ್ಸ್ ಬಿಲ್ ನಾವು ಸೇಲು ಮಾಡಲ್ಲ. ಆ್ಯಸ್ ಪರ್ ಕಂಪ್ನಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಬಿಲ್ ಕೊಡಲೇಬೇಕು ಕಸ್ಟಮರ್ಗೂ, ಬಿಲ್ ತೊಗೊಳ್ಳಬೇಕು. ವಿತೌಟ್ ಬಿಲ್ಲು, ವಿತೌಟ್ ಬಾಕ್ಸು ನಾವು ತೊಗೊಳೋದು ಇಲ್ಲ, ಸೇಲು ಮಾಡಲ್ಲ. ಅದೇ ಟ್ರಸ್ಟ್, ಬೇರೆ ಏನಿಲ್ಲ. ನಿಮಗೆ ಇವಾಗ ನೋಡಿ 10,680 rupees ಫೋನ್ ಮೇಲೆ. ಕಸ್ಟಮರ್ ಡೈರೆಕ್ಟ್ ಸ್ಟೋರ್ಗೆ ಬರ್ಬೋದು, ಆರ್ಡರ್ ಮಾಡಿ ತಾನೆ ಕಸ್ಟಮರ್ ಸೇಲ್ ಮಾಡಿ ಇನ್ಸ್ಟೆಂಟು ನಮ್ಮ ಕಡೆಯಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ಬೋದು. ಕಸ್ಟಮರ್ ಸೇಲು ಮಾಡ್ಬೋದು, ಪರ್ಚೇಸು ಮಾಡ್ಬೋದು. ಇನ್ನೊಂದೇನಂದರೆ ಆ್ಯಪಲ್ ಬಂದುಬಿಟ್ಟು 10,000 ಸ್ಟಾರ್ಟಿಂಗ್ ಇದೆ iPhone 6s. ಜಾಸ್ತಿ ಜನ ಕೇಳೋದು ಆ್ಯಪಲ್ಲು ಒಂದು 30,000 ಕೊಡಬೇಕಲ್ಲ ಐಫೋನ್ ಬರಲ್ಲ ಅಂತಾರೆ, ಬಟ್ ನಮ್ಮ ಹತ್ರ ನಿಮಗೆ 10,000 rupees ಐಫೋನ್ ಯೂಸ್ ಬರುತ್ತೆ. iPhone 6s ಬರುತ್ತೆ, 16 GB ವಿತ್ ನಿಮಗೆ ಬ್ರ್ಯಾಂಡ್ ನ್ಯೂ ಇದೆ ಸರ್, ನಾಟ್ ಇವನ್ ಸಿಂಗಲ್ ಸ್ಕ್ರ್ಯಾಚು. 10,500 rupees ಆಗುತ್ತೆ. ಏನು ಟೈಮಿಂಗ್ ಸರ್ ಅಂಗಡಿ? ಮಾರ್ನಿಂಗ್ 10:00 ಟು ಈವ್ನಿಂಗ್ 9:30. ವೀಕೆಂಡ್ ಸರ್? ವೀಕೆಂಡ್ 365 days ಓಪನ್ ಇರುತ್ತೆ. ನಮ್ಮ ಸುದ್ದಿ ಮನೆ ಚಾನಲ್ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಇದೆಯಾ? ಇದೆ ಸರ್, ಕೊಡ್ತೀನಿ. iPhone 11 ಈಗ ಮಾರ್ಕೆಟ್ ವ್ಯಾಲ್ಯೂ ಬಂದು ನಮ್ಮ ಸ್ಟೋರ್ ವ್ಯಾಲ್ಯೂ 42,500 ಇದೆ. 40,000 ಕೊಡಿ. ಹೈಯರ್ ಅಂಡ್ ಹೆಂಗೆ ಹೋಗ್ತಾರೆ ಅದ್ರ ಮೇಲೆ 2,000 rupees. iPhone 12,000, 13,000 ಹೋಗ್ತೀವಿ, 1,000 rupees ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀನಿ. ರೆಡ್ಮಿ ಮಾಡೆಲ್ಸ್ ಹೋಗ್ತಿರೋದ್ರೆ 500 rupees ಫ್ಲಾಟ್ ಡಿಸ್ಕೌಂಟ್ ಬರೀ ಚಾನಲ್ ನೋಡ್ಕೊಂಡು ಬರೋರಿಗೆ. ಬೇರೆ ಕಸ್ಟಮರ್ಸ್ಗೆ ಬಂದ್ಬಿಟ್ಟು ನಾರ್ಮಲ್ ಪ್ರೈಸೇ ಇರುತ್ತೆ. ಚಾನಲ್ ಮುಖಾಂತರ ಬಂದರೆ ನಿಮಗೆ ಡಿಸ್ಕೌಂಟ್ಸ್ಗಳು ಕೊಡ್ತೀನಿ. ಇನ್ನೊಂದು ಸ್ಕ್ರೀನ್ ಮೊಬೈಲ್ ರಿಪೇರ್ ಏನಾದರೂ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಇವಾಗ 2,800 ಇವಾಗ ಸ್ಕ್ರೀನ್ ಪ್ರೈಸ್ ಇದೆ. ಅದೇ ಚಾನಲ್ ನೋಡ್ಕೊಂಡು ಬಂದರೆ 300 rupees ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ವಿತ್ 6 months ವಾರಂಟಿ ಮಾಡ್ಕೊಂಡು.